ಶ್ರೀಮದ್ಭಾಗವತ ಕಥಾರೂಪ ಶ್ರೀಮದ್ಭಾಗವತವು 18,000 ಶ್ಲೋಕಗಳನ್ನು ಒಳಗೊಂಡಿರುವ ಒಂದು ಪವಿತ್ರ ಗ್ರಂಥ ಇದು ಶ್ರೀ ವೇದವ್ಯಾಸ ಮಹರ್ಷಿಗಳು ನಮಗೆ ನೀಡಿರುವ ಅಂತಿಮ ಕೊಡುಗೆ ಕೂಡ ಆಗಿದೆ ಈ ಗ್ರಂಥವು ಒಟ್ಟು 335 ಅಧ್ಯಾಯಗಳನ್ನು ಹೊಂದಿದ್ದು ಪ್ರತಿಯೊಂದು ಅಧ್ಯಾಯವು ಸಹ ಭಗವಂತನ ಲೀಲೆಗಳನ್ನು ವಿವರಿಸುವ ಮೂಲಕ ನಮ್ಮನ್ನು ಭಗವಂತನ ಒಡನಾಟದಲ್ಲಿ ಇರುವ ಸೌಭಾಗ್ಯವನ್ನು ನೀಡುತ್ತದೆ ಆದ್ದರಿಂದ ನಾವು ಭಕ್ತಿಪೂರ್ವಕವಾಗಿ ಪ್ರತಿನಿತ್ಯವೂ ಈ ಪವಿತ್ರ ಗ್ರಂಥದ ಪಾರಾಯಣವನ್ನು ಮಾಡುವ ಅಭಿಲಾಷೆಯೊಂದಿಗೆ ಇಂದಿನಿಂದ ಈ ಪವಿತ್ರ ಗ್ರಂಥದ ಪಾರಾಯಣವನ್ನು ಪ್ರಾರಂಭಿಸೋಣ ಶ್ರೀಕೃಷ್ಣನ ಪ್ರಾರ್ಥನಾ ಶ್ಲೋಕ ಓಂ ನಮೋ ಭಗವತೆ ವಾಸುದೇವಾಯ ದೇವೋತ್ತಮನಾದ ಶ್ರೀಕೃಷ್ಣನೇ ಪರಮಸತ್ಯ ದೃಷ್ಟಿಗೆ ಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣ ಕಾರಣಪುರುಷನಾದ ಶ್ರೀಕೃಷ್ಣ ಆದ್ದರಿಂದ ನಾವು ಅವನನ್ನು ಸದಾ ಧ್ಯಾನಿಸಬೇಕು ಅವನು ನೇರವಾಗಿ ಮತ್ತು ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯನ್ನು ಉಳ್ಳವನು ಅವನಿಗೆ ಮಿಗಿಲಾದ ಕಾರ್ಯಕಾರಣ ಇನ್ನೊಂದಿಲ್ಲ ಆದ್ದರಿಂದ ಅವನು ಸರ್ವ ತಂತ್ರ ಸ್ವತಂತ್ರನು ಶ್ರೀಕೃಷ್ಣನೇ ಮೊದಲು ಮೂಲಜೀವಿಯಾದ ಬ್ರಹ್ಮನಿಗೆ ಹೃದಯದ ಮೂಲಕ ವೇದಜ್ಞಾನವನ್ನು ಬೋಧಿಸಿದನು ಅಗ್ನಿಯಲ್ಲಿ ಜಲದಲ್ಲಿ ನೆಲದಂತಹ ಮಾಯಾಬಿಂಬಗಳಿಂದ ದಿಗ್ಭ್ರಾಂತರಾದ ಋಷಿವರಣ್ಯರು ಮತ್ತು ದೇವತೆಗಳು ಅವನ ಭ್ರಮೆಗೆ ಒಳಪಟ್ಟರು ಅವನಿಂದಾಗಿಯೇ ಪ್ರಕೃತಿಯ ಮೂರು ಗುಣಗಳಿಗೆ ಪ್ರತಿಕ್ರಿಯೆಯಾಗಿ ತಾತ್ಕಾಲಿಕವಾಗಿ ರೂಪುಗೊಂಡ ಐಹಿಕ ಜಗತ್ತು ಅವಾಸ್ತವವಾದರೂ ವಾಸ್ತವ ಎಂಬಂತೆ ಕಾಣುತ್ತದೆ ಎಂದೇ ಐಹಿಕ ಜಗತ್ತಿನ ಮಾಯಾಬಿಂಬಗಳಿಂದ ಸರ್ವದಾ ಮುಕ್ತವಾದ ತನ್ನ ಪರಮಾರ್ಥಿಕ ದಿವ್ಯ ಧಾಮದಲ್ಲಿ ನಿತ್ಯ ನಿರಂತರನಾಗಿರುವ ಶ್ರೀಕೃಷ್ಣನನ್ನು ನಾವು ಸದಾ ಧ್ಯಾನಿಸೋಣ ಏಕೆಂದರೆ ಅವನೇ ಪರಮಸತ್ಯ ಶ್ರೀಮದ್ಭಾಗವತದ ವೈಭವ ಶ್ಲೋಕ ಶ್ರೀ ಭಾಗವತ ಪುರಾಣವು ಐಹಿಕ ಪ್ರೇರಣೆ ಪ್ರಚೋದನೆಗಳಿಂದ ಕೂಡಿದೆ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತದೆ ಪರಿಶುದ್ಧ ಹೃದಯ ರಾದ ಭಕ್ತರಿಗೆ ಅರ್ಥವಾಗುವ ಅತ್ಯುನ್ನತವಾದ ಸತ್ಯವನ್ನು ಇದು ಪ್ರತಿಪಾದಿಸುತ್ತದೆ ಎಲ್ಲರ ಒಳತಿಗಾಗಿ ಮಾಯೆಯಿಂದ ಪ್ರತ್ಯೇಕಿಸಲ್ಪಟ್ಟ ವಾಸ್ತವಿಕತೆಯೇ ಅತ್ಯುನ್ನತ ಸತ್ಯ ಇಂತಹ ಸತ್ಯವು ತ್ರಿವಿಧ ಕಷ್ಟಕಾರ್ಪಣ್ಯಗಳನ್ನು ನಿರ್ಮೂಲನೆಗೊಳಿಸುತ್ತದೆ ದೇವರ ಸಾಕ್ಷಾತ್ಕಾರಕ್ಕೆ ಮಹರ್ಷಿ ವೇದವ್ಯಾಸರು ತಮ್ಮ ಪರಿಪಕ್ವ ಮನಸ್ಥಿತಿಯಲ್ಲಿ ಸಂಕಲಿಸಿದ ಈ ಅನುಪಮ ಭಾಗವತದ ಸಂದೇಶವನ್ನು ಗಮನವಿಟ್ಟು ಸಮರ್ಪಿತ ಮನೋಭಾವದಿಂದ ಕೇಳಿದರೆ ಸಾಕು ಕೂಡಲೇ ಅದರ ಜ್ಞಾನ ಸಂಸ್ಕಾರದಿಂದಾಗಿ ದೇವೋತ್ತಮ ಪರಮಪುರುಷನ ಹೃದಯದಲ್ಲಿ ಪ್ರತಿಷ್ಠಿತನಾಗುತ್ತಾನೆ ಶ್ರೀಮದ್ ಭಾಗವತ ಆಸ್ವಾದನ ಸಂದೇಶ ಶ್ಲೋಕ ವೈದಿಕ ಸಾಹಿತ್ಯದ ಕಲ್ಪತರುವಿನ ಪಕ್ವ ಫಲವಾದ ಭಾಗವತ ಪುರಾಣವು ಶ್ರೀ ಸುಖಮುನಿಗಳ ಮುಖವಾಣಿಯಾಗಿದೆ ಅದರಿಂದಲೇ ಅದರ ಅಮೃತಪಾನವು ಸರ್ವರಿಂದಲೂ ಆಸ್ವಾದವಾಗಿದೆ ಆದ್ದರಿಂದ ನಾವು ಸಹ ಭಾಗವತ ಪುರಾಣವನ್ನು ಪ್ರತಿದಿನವೂ ಕ್ರಮಬದ್ಧವಾಗಿಯೂ ಹಾಗೂ ಸಂಕ್ಷಿಪ್ತವಾಗಿಯೂ ಆಸ್ವಾದಿಸುವ ಪ್ರಯತ್ನವನ್ನು ಮಾಡೋಣ ನೈಮಿಷಾರಣ್ಯ ಪುಣ್ಯಕ್ಷೇತ್ರದಲ್ಲಿ ಮಹರ್ಷಿಗಳು ಶ್ರೀಳ ಸೂತ ಮುನಿಗಳಿಗೆ ಕೇಳಿದ ಪ್ರಶ್ನೆಗಳು ಒಂದು ಸಲ ನೈಮಿಷಾರಣ್ಯವೆಂಬ ಪುಣ್ಯಕ್ಷೇತ್ರದಲ್ಲಿ ಶೌನಕ ಮುನಿಗಳ ನೇತೃತ್ವದಲ್ಲಿ ಮಹರ್ಷಿಗಳೆಲ್ಲ ಸಭೆ ಸೇರಿದ್ದರು ಭಗವಂತನನ್ನು ಹಾಗೂ ಅವನ ಭಕ್ತರನ್ನು ತೃಪ್ತಿಪಡಿಸಲು 1,000 ವರ್ಷಗಳ ಮಹಾಯಾಗವನ್ನು ನಡೆಸುವುದು ಈ ಸಮಾವೇಶದ ಉದ್ದೇಶವಾಗಿತ್ತು ಒಂದು ದಿನ ಅಗ್ನಿಗೆ ಅವಿಸ್ಸನ್ನು ಅರ್ಪಿಸಿ ತಮ್ಮ ಪ್ರಾತಃಕಾಲದ ಕಾರ್ಯಗಳನ್ನು ಮುಗಿಸಿದ ವೇಳೆಯಲ್ಲಿ ಶ್ರೀ ಸೂತಮುನಿಗಳು ಅಲ್ಲಿ ಕಾಣಿಸಿಕೊಂಡರು ಆಗ ಅಲ್ಲಿನ ಮಹರ್ಷಿಗಳು ಅವರಿಗೆ
ಗೌರವಾಸನವೊಂದನ್ನು ನೀಡಿ ಅತ್ಯಂತ ಆಧಾರಪೂರ್ವಕವಾಗಿ ಸತ್ಕರಿಸಿದರು. ಶ್ರೀ ಸೂತಮುನಿಗಳು ಅವರ ಸತ್ಕಾರವನ್ನು ವಿನಯದಿಂದ ಸ್ವೀಕರಿಸಿ ಆಸೀನರಾದರು. ಆಗ ಮಹರ್ಷಿಗಳು ಈ ಮುಂದಿನ ವಿಷಯಗಳನ್ನು ಕುರಿತು ಅವರಿಗೆ ವಿನಯಪೂರ್ವಕವಾಗಿ ಪ್ರಶ್ನೆಗಳನ್ನು ಕೇಳಿದರು. ಕಬ್ಬಿಣದ ಈ ಕಲಿಯುಗದಲ್ಲಿ ಮಾನವರು ಅಲ್ಪಾಯುಷಿಗಳು, ಕಲಹಪ್ರಿಯರು, ಸೋಮಾರಿಗಳು, ತಪ್ಪು ದಾರಿ ಎಳೆಯಲ್ಪಟ್ಟವರು, ಅದೃಷ್ಟಹೀನರು ಆಗಿದ್ದಾರೆ. ಇವೆಲ್ಲಕ್ಕೂ ಮಿಗಿಲಾಗಿ ಅವರು ಸದಾಕಾಲ ಕ್ಷೋಭೆ ಒಳಗಾದವರು. ಗೌರವಾನ್ವಿತ ಸೂತಮುನಿಗಳೇ, ನೀವು ಎಲ್ಲ ಪಾಪಗಳಿಂದ ಸಂಪೂರ್ಣವಾಗಿ ಮುಕ್ತರು. ಧಾರ್ಮಿಕ ಜೀವನವನ್ನು ವರ್ಣಿಸುವ ಧರ್ಮ ಗ್ರಂಥಗಳಲ್ಲಿ ನಿಶ್ಚಿತ ಜ್ಞಾನವುಳ್ಳವರು, ಹಾಗೆ ಪುರಾಣ ಇತಿಹಾಸಗಳನ್ನು ಚೆನ್ನಾಗಿ ಬಲ್ಲವರು. ನೀವು ಪರಮಪುರುಷನ ಅವತಾರವಾದ ಶ್ರೀ ವೇದವ್ಯಾಸರ ಜ್ಞಾನವನ್ನು ಚೆನ್ನಾಗಿ ಬಲ್ಲವರು. ನೀವು ವಿನೀತರು, ವಿಧೇಯರು, ಆದ್ದರಿಂದಲೇ ನಿಮ್ಮ ಗುರುಗಳು ಸಂಭಾವಿತ ಶಿಷ್ಯನೊಬ್ಬನಿಗೆ ನೀಡಬಹುದಾದ ಸಕಲ ಕೃಪೆಗಳನ್ನು ನಿಮಗೆ ಅನುಗ್ರಹಿಸಿದ್ದಾರೆ. ಅವರಿಂದ ನಿಮಗೆ ವೈಜ್ಞಾನಿಕವಾಗಿ ಜ್ಞಾನೋಪದೇಶವಾದದ್ದು ಎಲ್ಲವನ್ನು ಮತ್ತು ಜನಸಾಮಾನ್ಯರಿಗೆ ಯಾವುದು ಮೂಲಭೂತವಾಗಿ ಪರಮ ಶುಭಕರ ಎಂದು ನಿಶ್ಚಯಿಸಿರುವಿರೋ ಅದನ್ನು ನಮಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿರಿ. ಜ್ಞಾನಾರ್ಜನೆಗಾಗಿ ನಾನಾ ಬಗೆಯ ಧರ್ಮಗ್ರಂಥಗಳಿವೆ. ಇವೆಲ್ಲದರಲ್ಲೂ ಜ್ಞಾನಾರ್ಜನೆಗಾಗಿ ನಾನಾ ರೀತಿಯ ಕರ್ತವ್ಯಗಳನ್ನು ಗೊತ್ತುಪಡಿಸಲಾಗಿದೆ. ಇವುಗಳನ್ನು ಬಹುಕಾಲದ ಅಧ್ಯಯನದ ನಂತರವೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದ ಈ ಧರ್ಮಗ್ರಂಥಗಳ ಸಾರಾಂಶವನ್ನು ಆಯ್ಕೆ ಮಾಡಿ ಜೀವಿಗಳ ಕಲ್ಯಾಣಕ್ಕಾಗಿ ಅದನ್ನು ದಯವಿಟ್ಟು ವಿವರಿಸಿ. ಅಂತಹ ಉಪದೇಶಗಳಿಂದ ಎಲ್ಲರ ಹೃದಯಗಳು ಸಂಪೂರ್ಣ ತೃಪ್ತಿಯನ್ನು ಹೊಂದಬಲ್ಲವು. ದೇವೋತ್ತಮ ಪುರುಷನನ್ನು ಹಾಗೂ ಅವನ ಅವತಾರಗಳನ್ನು ತಿಳಿಯಲು ನಾವು ಕಾತರರಾಗಿದ್ದೇವೆ. ಪೂರ್ವಾಚಾರ್ಯರ ಆ ಉಪದೇಶಗಳನ್ನು ನಮಗೆ ವಿವರಿಸಿ. ಆ ಉಪದೇಶಗಳ ವಾಚನದಿಂದ ಹಾಗೂ ಶ್ರವಣದಿಂದ ಪ್ರತಿಯೊಬ್ಬರೂ ಉದ್ಧಾರವಾಗುವರು. ಸಾಕ್ಷಾತ್ ಭಯಮೂರ್ತಿಯೇ ಶ್ರೀಕೃಷ್ಣನಿಗೆ ಅಂಜುತ್ತದೆ. ಜನನ ಮರಣದ ಜಟಿಲ ಚಕ್ರದಲ್ಲಿ ಸಿಲುಕಿಬಿದ್ದ ಜೀವಿಗಳು ಅಪ್ರಜ್ಞಾಪೂರ್ವಕವಾಗಿಯಾದರೂ ಶ್ರೀಕೃಷ್ಣನಾಮವನ್ನು ಸಂಕೀರ್ತನ ಮಾಡಿದರೆ ಕೂಡಲೇ ಮುಕ್ತಿ ಹೊಂದುತ್ತಾರೆ. ಭಗವಂತನ ಪಾದ ಪದ್ಮಗಳಲ್ಲಿ ಸಂಪೂರ್ಣವಾಗಿ ಆಶ್ರಯ ಪಡೆದ ಋಷಿವೈರಣ್ಯರು ತಮ್ಮೊಡನೆ ಸಂಪರ್ಕ ಸಾಧಿಸಿದವರನ್ನು ತಕ್ಷಣವೇ ಪವಿತ್ರಗೊಳಿಸಬಲ್ಲರು. ಆದರೆ ಗಂಗಾಜಲ ಸುದೀರ್ಘ ಬಳಕೆಯ ನಂತರ ಪವಿತ್ರಗೊಳಿಸುವುದು. ಕಲಹ ಯುಗದ ಪಾಪಗಳಿಂದ ಮುಕ್ತಿ ಬಯಸುವ ಪ್ರತಿಯೊಬ್ಬರೂ ಭಗವಂತನ ಪುಣ್ಯಕರ ಮಹಾತ್ಮ್ಯಗಳನ್ನು ಕೇಳಲು ಇಚ್ಛಿಸುತ್ತಾರೆ. ಭಗವಂತನ ದಿವ್ಯ ಕ್ರಿಯೆಗಳು ಉದಾರವೂ ಕೃಪಾಪೂರ್ಣವೂ ಆಗಿವೆ. ನಾರದರಂತಹ ಮಹಾಜ್ಞಾನಿಗಳಾದ ಮುನಿಗಳೇ ಅವುಗಳನ್ನು ಗಾನ ಮಾಡುತ್ತಾರೆ. ಆದ್ದರಿಂದ ತನ್ನ ನಾನಾ ಅವತಾರಗಳಲ್ಲಿ ಭಗವಂತನು ಗೈದ ಸಾಹಸಗಳನ್ನು ಕೇಳಲು ನಾವು ಕಾತರರಾಗಿದ್ದೇವೆ. ದಯವಿಟ್ಟು ನಮಗೆ ಅವುಗಳನ್ನು ಹೇಳಿ. ಎಲೆ ಪ್ರಜ್ಞರಾದ ಸೂತಮುನಿಗಳೇ, ಪರಮಪುರುಷನ ಅನೇಕ ಅವತಾರಗಳ ದಿವ್ಯ ಲೀಲೆಗಳನ್ನು ದಯವಿಟ್ಟು ನಮಗೆ ತಿಳಿಸಿ. ಪರಮ ನಿಯಂತ್ರಕನಾದ ಭಗವಂತನ ಇಂತಹ ಪವಿತ್ರವಾದ ಸಾಹಸಗಳು ಮತ್ತು ಲೀಲೆಗಳು ಅವನ ಅಂತರಂಗ ಶಕ್ತಿಯಿಂದಲೇ ನಡೆಯುತ್ತವೆ. ಸ್ತೋತ್ರ ಗೀತೆಗಳಿಂದ ಮತ್ತು ಪ್ರಾರ್ಥನೆಗಳಿಂದ ಕೊಂಡಾಡಲ್ಪಟ್ಟ ದೇವೋತ್ತಮ ಪರಮಪುರುಷನ ದಿವ್ಯ ಲೀಲೆಗಳನ್ನು ಶ್ರವಣ ಮಾಡುವುದರಲ್ಲಿ ನಮಗೆ ಎಂದೆಂದಿಗೂ ದಣಿವಿಲ್ಲ. ದೇವೋತ್ತಮ ಪರಮಪುರುಷನೊಂದಿಗೆ ಪರಮಾರ್ಥಿಕ ಬಾಂಧವ್ಯದ ಅಭಿರುಚಿ ಬೆಳೆಸಿಕೊಂಡವರು ಅವನ ಲೀಲೆಗಳ ಶ್ರವಣವನ್ನು ಪ್ರತಿಕ್ಷಣವೂ ಆಸ್ವಾದಿಸುತ್ತಾರೆ. ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನು ಬಲರಾಮನೊಡಗೂಡಿ ಮಾನವನಂತೆ ನಟಿಸಿದನು. ಹೀಗೆ ವೇಷಧಾರಿಯಾಗಿ ಅನೇಕ ಅತಿಮಾನುಷ ಕಾರ್ಯಗಳನ್ನು ಮಾಡಿದನು. ಕಲಿಯುಗ ಆಗಲೇ ಪ್ರಾರಂಭವಾಗಿದೆ. ಇದನ್ನು ಚೆನ್ನಾಗಿ ಬಲ್ಲ ನಾವು ಈ ಪುಣ್ಯಕ್ಷೇತ್ರದಲ್ಲಿ ದೇವೋತ್ತಮ ಪರಮಪುರುಷನ ಅಲೌಕಿಕ
ಸಂದೇಶವನ್ನು ಸವಿಸ್ತಾರವಾಗಿ ಶ್ರವಣ ಮಾಡಲು ಹಾಗೂ ಈ ರೀತಿ ಯಾಗವನ್ನು ಆಚರಿಸಲು ಸಮಾವೇಶಗೊಂಡಿದ್ದೇವೆ ನಾವು ದೈವೇಚ್ಛೆಯಿಂದ ಸೌಜನ್ಯದ ಮೂರ್ತಿಯಾದ ತಮ್ಮನ್ನು ಇಲ್ಲಿ ಭೇಟಿ ಮಾಡಿದ್ದೇವೆ ಮಾನವನ ಸಕಲ ಸದ್ಗುಣಗಳನ್ನು ನಾಶ ಮಾಡುವ ದುಸ್ತಾರವಾದ ಕಲಿಯುಗ ಎಂಬ ಸಮುದ್ರವನ್ನು ದಾಟಲಿಚ್ಛಿಸುವವರ ನೌಕೆಗೆ ನಾವು ತಮ್ಮನ್ನು ನೌಕಾಧಿಪತಿಯಾಗಿ ಅಂಗೀಕರಿಸುತ್ತೇವೆ ಪರಮಸತ್ಯನಾದ ಎಲ್ಲ ಯೋಗಶಕ್ತಿಗಳ ಪ್ರಭುವಾದ ಶ್ರೀಕೃಷ್ಣನು ತನ್ನ ದಿವ್ಯಧಾಮಕ್ಕೆ ತೆರಳಿರುವುದರಿಂದ ಈಗ ಧರ್ಮತತ್ವಗಳು ಯಾರನ್ನು ಆಶ್ರಯಿಸಿವೆ ಎಂಬುದನ್ನು ದಯವಿಟ್ಟು ತಿಳಿಸುವಂತಹವರಾಗಿ ರೋಮಾರ್ಷಣರ ಪುತ್ರರಾದ ಉಗ್ರಶ್ರವರು ಸೂತಮುನಿ ಬ್ರಾಹ್ಮಣರ ಸಮರ್ಪಕವಾದ ಪ್ರಶ್ನೆಗಳಿಂದ ಸಂತಸಗೊಂಡು ಅವರನ್ನು ಅಭಿನಂದಿಸಿ ಹೀಗೆ ಉತ್ತರಿಸತೊಡಗಿದರು ಬ್ರಾಹ್ಮಣರ ಪ್ರಶ್ನೆಗಳಿಗೆ ಸೂತಮುನಿಗಳು ನೀಡಿದ ಉತ್ತರವನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ.